ಆಡ್ಸು, 25 ಜನ ಟೀಮ್ ಇದೆ, ಎರಡು ಟೀಮ್ ಮಾಡಿ ಒಂದಷ್ಟು ಮ್ಯಾಚ್ ಆಡಿಸಿ ಯಾರು ಒಳ್ಳೆ ಹಿಟ್ಟರ್ ಯಾರು ಅಂತ ಗೊತ್ತಾಗಿ ಫಸ್ಟಿಂದನೇ ಆಡಿಸ್ಬೋದಾಯ್ತಲ್ವಾ. ಸೊ ಕೆಲವೊಂದ್ಸಲ ಗೊತ್ತಾಗಲ್ಲ, ವಿನ್ನಿಂಗ್ ಕಾಂಬೋ ಇರುತ್ತೆ ಅದನ್ನು ಚೇಂಜ್ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ನೆವರ್ದಲೆಸ್ ನಮ್ಮ ಟೀಮ್, ನಾವು ಪಾಪ ಕೆ ಎಲ್ ರಾಹುಲ್ ನೋಡಿ ನಿನ್ನೆ ಎ ಕ್ಲಾಸ್ ತಗೊಂತಾ ಇದ್ರು ಅವರು, ಅವೆಲ್ಲ ಅಂದರೆ ಅವ್ನು ಪಾಪ ಅವ್ನ ಪ್ರೆಷರಲ್ಲಿ ನಾನು ಆಡಲಿಲ್ಲ ಅಂದರೆ ಬೇರೆಯವ್ರು ಆಡಲ್ಲ ಅಂತ ಅವ್ನು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಕೊಂಡು ಅವ್ನು ಆಡ್ತಿರ್ತಾನೆ. ಸೊ ಬಟ್ ಆರ್ ಸಿ ಬಿ ಫ್ಯಾನ್ಸ್ ಹಂಗಿಲ್ಲ, ಅವರು ಫ್ಯಾನ್ಸ್ಗಳಿಗೂ ಒಂದು ಅಂದರೆ ಇಷ್ಟ ಆದ್ರೂ ಅವ್ರು ಆರ್ ಸಿ ಬಿ ಜೊತೆ ಇರೋದು ಅಂದರೆ ಬರೀ ಕರ್ನಾಟಕ ಅಲ್ಲ, ಎಲ್ಲೇ ಹೋದರೂ ಆರ್ ಸಿ ಬಿ ಟೀಮ್ಗೆ ಆ ಸಪೋರ್ಟಿವ್, ಧರ್ಮಶಾಲದಲ್ಲೂ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಸೊ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳಲೇಬೇಕು. ಈ ರೀತಿ ಪರ್ಫಾರ್ಮೆನ್ಸ್ ಇದ್ರು ಹೋಗ್ತಾರೋ ಹೋಗಲ್ವೋ ಗೊತ್ತಿಲ್ಲದಿದ್ರು ಟೀಮ್ ಜೊತೆ ಇದ್ದಾರೆ ಫ್ಯಾನ್ಸು. ಸೊ ಗ್ರೇಟ್ ನೇಮ್ಸ್. ಕೇಳಬೇಕು ಅಂತ ಅಂದ್ರೆ ಒಬ್ಬ ಸ್ಟಾರ್ ಪ್ಲೇಯರ್, ಇಂಡಿಯನ್ ಡೊಮೆಸ್ಟಿಕ್ ಆಲ್ ಎಲ್ಲ ಜನ ಆಡಿದಂಥ ಪ್ಲೇಯರ್ಗೆ ಒಂದು ಐ ಪಿ ಎಲ್ ಅನ್ನೋ ಒಂದು ಇದರಲ್ಲಿ ಅವಮಾನ ಮಾಡ್ತಿರೋದು ಮೀಡಿಯಾ ಮೂಮೆಂಟ್ ತುಂಬ ವೈರಲ್ ಆಗಿದೆ. ಅಂದರೆ ಅಫ್ಕೋರ್ಸ್ ಓನರ್ಸ್ಗೂ ಪೇಯ್ನ್ ಆಗುತ್ತೆ ಅವರು ಕಟ್ಟಿ ಏನೋ ಒಂದು, ಬಟ್ ಅದನ್ನ ಏನು ಒಂದು ರೂಮಲ್ಲಿ ನಡಿಬೇಕಾಗಿರೋದು ವಿಚಾರ. ಅವ್ನು ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ಮನುಷ್ಯ ಆಗಿರಲಿ, ಏನೇ ಆಗಿರಲಿ, ಎಷ್ಟೇ ದುಡ್ಡು ಖರ್ಚು ಮಾಡಿರಲಿ, ಬಟ್ ಅವ್ರದ್ದು ಏನೇ ಸ್ಟ್ರಾಟಜೀಸ್ ಇದ್ರು ರೂಮಲ್ಲಿ ನಡಿಬೇಕು ಅವೆಲ್ಲ. ಸೊ ನಮ್ಮದು ಈಗ ಫಿಲಮ್ಗಳಲ್ಲಿ ನಮಗೂ ಪ್ರೊಡ್ಯೂಸರ್ಗಳು ಕೆಲವು ಕ್ಲಾಸ್ ತಗೋತಾರೆ, ಬಟ್ ಅವೆಲ್ಲ ಆಚೆ ಕಡೆ ಇರಲ್ಲ. ಸೊ ಏನಕ್ಕೆ ಬಜೆಟ್ ಜಾಸ್ತಿ ಐತಿ, ಇವೆಲ್ಲ ನಾವು ಒಂದು ರೂಮಲ್ಲಿ ನಡೆಯೋಂಥದ್ದು. ಅದೇ ರೀತಿ ಇದೆ ಅವ್ರದ್ದೇನೇ ಇದ್ರು ರೂಮ್. ಆಮೇಲೆ ಗೇಮ್ ಯಾರೇನು ಮಾಡೋಕ್ಕಾಗಲ್ಲ, ಟ್ರಾವಿಸ್ ಹೆಡ್ ಅಭಿಷೇಕ್ ಫಾರ್ಮ್ ಇರೋ ಫಾರ್ಮ್ಗೆ ಯಾವ ಬಾಲ್ ಹಾಕಿದ್ರು ಹೊಡಿತಾರೆ, ಆ ರೀತಿ ಆಟ ಆಡ್ತಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಸೊ ಎಲ್ಲರ ಆಗೋದೆಲ್ಲ ಒಳ್ಳೇದಕ್ಕೆ ಥರ ಆಗಿ ನಮ್ಗೆ ಹೆಂಗಿದ್ರು ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಬೇಕು ಅಂತ ಆರ್ ಸಿ ಬಿ ಟೀಮ್ ನೋಡ್ತಾ ಇದೆ. ದಿನೇಶ್ ಡಿ ಕೆ ಅವರು ಇನ್ನೇನು ರಿಟೈರ್ಡ್ ಸ್ಟೇಜಲ್ಲಿದ್ದಾರೆ. ಸೊ ನಮಗೊಬ್ಬ ಕೀಪರ್ ಬೇಕು, ಕ್ಯಾಪ್ಟನ್ ಬೇಕು. ಸೊ ಕೆ ಎಲ್ ರಾಹುಲ್ ಬಂದು ಏನು ಓಪನಿಂಗ್ ಬಿಟ್ಟು ಆ ಫಿನಿಷರ್ ರಾಹುಲ್ ತಗೋಬೇಕು ನಮಗೆ.